ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ತುಂಬ ಸಿಂಪಲ್ ಆಗಿ ಹೆಲ್ದಿಯಾಗಿ ತುಂಬ ಫೇಮಸ್ ಆದಂಥ ಲಂಚನ್ನ ರೆಡಿ ಮಾಡ್ತಾ ಸೊ ಅದರಲ್ಲಿ ಏನೇನಿರುತ್ತೆ ಮೇಯ್ನಾಗಿ ನಮ್ಮ ಸೈಡ್ ಎಕ್ಸ್ಪೆಷಲಿ ಸೌತ್ ಕರ್ನಾಟಕ ಸೈಡು ನಾವು ಮೇಯ್ನಾಗಿ ಲಂಚ್ ಆಗಲಿ ಡಿನ್ನರ್ ಆಗಿ ಮಾಡೋದು ರಾಗಿ ಮುದ್ದೆ ಸೊ ರಾಗಿ ಮುದ್ದೆ ಒನ್ ಬೌಲ್ ರೈಸ್ ಅದಕ್ಕೆ ಉಪ್ಸಾರು ಮತ್ತು ಕಾಳು ಪಲ್ಯ ಸೊ ಉಪ್ಸಾರು ಅಂದಮೇಲೆ ನಾವು ಖಾರ ಮಾಡಿರ್ತೀವಿ ಸೊ ಇದು ಸೌತ್ ಕರ್ನಾಟಕ ಸೈಡ್ ಎಕ್ಸ್ಪೆಷಲಿ ಮಂಡ್ಯ ಸೈಡು ತುಂಬ ಫೇಮಸ್ಸು ಉಪ್ಸಾರು ಖಾರ ಅಂತಾರೆ ಕೆಲವರು ಉಪ್ ಉಪ್ಪೆಸ್ರು ಅಂತ ಕೂಡ ಹೇಳ್ತಾರೆ ಸೊ ಇದರಲ್ಲಿ ನಾನು ಇವತ್ತು ಹಸಿರು ಮೆಣಸಿಕಾಯಿ ಖಾರ ಮಾಡಿದ್ದೀನಿ ಸೊ ಊಟ ಆದಮೇಲೆ ಆರಾಮಾಗಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತಂದರೆ ನಾವು ನೀರು ಮಜ್ಜಿಗೆನ ಎಕ್ಸ್ಪೆಷಲಿ ಮಾಡ್ತೀವಿ ಸೊ ನಮ್ಮ ಕಡೆ ಅದು ಯೂಶಲಿ ಲಂಚು ಡಿನ್ನರ್ ಆಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ಗ್ಲಾಸ್ ನೀರು ಮಜ್ಜಿಗೆ ಇಷ್ಟನ್ನ ಇವತ್ತು ನಾನು ಲಂಚ್ಗೆ ರೆಡಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ನಮ್ಮ ಕಡೆ ಫೇಮಸ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಐದು ಕಾಳು ಐದು ವೆರೈಟಿ ಅಂತ ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ನೋಡಿ ಹೆಸ್ರು ಕಾಳು ಬಟಾಣಿ ಹಸಿ ಕಡಲೆ ಉರುಳಿಕಾಳು ಅವರೆಕಾಳು ಇಷ್ಟು ನೀಟಾಗಿ ತೊಳೆದು ಚೆನ್ನಾಗಿ ನೀರಲ್ಲಿ ಜಾಲಿಸಿ ಒಂದು ಆರು ಗಂಟೆಯಿಂದ ಆರರಿಂದ ಏಳು ಗಂಟೆಯಷ್ಟು ನೀರಲ್ಲಿ ನೆನೆಸಿ ಆಮೇಲೆ ನೀರನ್ನ ತೆಗೆದಾಕ್ಬಿಟ್ಟು ನೀಟಾಗಿ ಒಂದು ಚೆನ್ನಾಗಿರುವಂಥ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡಿದ್ದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗಂಟೆ ಆದಮೇಲೆ ನೋಡಿದ್ರೆ ನಿಮ್ಗೆ ಈ ಥರ ಮೊಳಕೆಗಳು ಚೆನ್ನಾಗಿ ಬಂದಿರುತ್ತೆ ಇದು ಎಷ್ಟು ಪ್ರೋಟೀನ್ ಇದೆ ಅಂದರೆ ಎಷ್ಟು ಒಳ್ಳೆಯದು ಅಂದರೆ ನಾವು ನಾನ್ ವೆಜ್ ತಿಂದಿದ್ರೂ ನಡೆಯುತ್ತೆ ಅಷ್ಟು ಈಕ್ವಲಾಗಿ ನೀವು ಇದೇ ಈ ಕಾಳುಗಳಲ್ಲೇ ಪ್ರೋಟೀನ್ ಅಂಶ ಇರುತ್ತೆ ಮತ್ತು ತುಂಬ ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ಆಗುತ್ತೆ ಇದರಿಂದ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ಈ ಒಂದು ಇದು ಎಕ್ಸಾಕ್ಟ್ ಸ ಒಂದು ಸರಿ ಪ್ರಮಾಣ ಅಂತಾರಲ್ಲ ಆ ಒಂದು ಇದರಲ್ಲಿ ಇದು ಮೊಳಕೆ ಬಂದಿದೆ ಇವತ್ತು ಇದರಲ್ಲಿ ನಾವು ಮಸಾಲೆ ಸಾಂಬಾರು ಕೂಡ ಮಾಡ್ಬೋದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಬಟ್ ನಾನು ಇವತ್ತು ಇದನ್ನು ಉಪ್ಸಾರು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಉಪ್ಸಾರು ಹೇಗೆ ಮಾಡೋದು ಅಂತ ಅಥವಾ ಬಸ್ಸಾರು ಅಂತ ಕೂಡ ಕೆ ಕರೀತಾರೆ ಈಗ ಒಂದು ಕುಕ್ಕರ್ ತಗೊಳ್ಳೋಣ ಯಾಕಂದರೆ ಇದು ಸುಮಾರು ಕಾಳು ಗಟ್ಟಿ ಇರೋದ್ರಿಂದ ಇದು ಒಂದು ಒಂದು ಎರಡು ವಿಜಲ್ ಆರು ಒಡ್ಸ್ಕೊಬೇಕು ಮೊಳಕೆ ಬಂದಿದ್ರು ಎರಡರಿಂದ ಮೂರು ವಿಜಲ್ ಬೇಕೇ ಬೇಕು ಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಸೊ ಒಂದು ಕುಕ್ಕರಿಗೆ ತೊಗೊಂಡು ನೀರಲ್ಲಿ ಒಂದು ಒಂದು ಸತಿ ವಾಶ್ ಮಾಡಿಬಿಡಿ ಅವಾಗ ಏನಾದರೂ ಡೆಡ್ ಕಾಳುಗಳಿದ್ರೆ ಅಂದರೆ ಸ್ವಲ್ಪ ಮೊಳಕೆ ಇರೋದು ಇದ್ದಿದ್ದರೆ ಅದನ್ನು ತೆಗೆದಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಒಂದು ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡರಿಂದ ಮೂರು ವಿಷಲ್ ಇಲ್ಲ ಮ್ಯಾಕ್ಸಿಮಮ್ ಮೂರು ವಿಷಲ್ ಹೊಡ್ಸ್ಕೊಂಬಿಡಿ ಬನ್ನಿ ಇವಾಗ ಉಪ್ಸಾರ ಕಾರ್ಗೆ ಖಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸುಮಾರು ಹನ್ನೆರಡು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೆ ಅಂದರೆ ಸುಮಾರು ಒಂಬತ್ತು ಅಂದ ಹತ್ತು ಎಸ್ಲಿದೆ ಒಂದು ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳನ್ನ ವಿಷಲಿಗೆ ಇಟ್ ವಿಷಲ್ ಇಡ್ಗಿಟ್ಟಿದ್ದೀನಿ ಸೊ ಅಟ್ ಎ ಟೈಮ್ ನಾವು ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಒಂದು ಒನ್ ಅವರಲ್ಲಿ ಮ್ಯಾಕ್ಸಿಮಮ್ ನಾವು ಲಂಚನ ರೆಡಿ ಮಾಡ್ಕೊಬೋದು ಸೊ ಈ ಥರ ಒಂದು ಪ್ಯಾನಲ್ಲಿ ಹಸಿರು ಮೆಣಸಿಕ್ ನಾವು ಏನು ತೊಗೊಂಡಿದ್ದೀನಿ ಅದು ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಮಂಡ್ಯ ಸೈಡು ಯಾರದೇ ಮನೆಗೆ ಹೋಗಲಿ ಇನ್ ಕೇಸ್ ಅವರು ನಾನ್ ವೆಜ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಒಪ್ಸಾರು ಮಾಡಿಕೊಟ್ರಂತೂ ಅವ್ರಿಗೆ ತುಂಬ ತುಂಬ ಆಗುತ್ತೆ ಉಪ್ಸಾರು ನಾನ್ ವೆಜ್ ಸಾಂಬಾರೇ ಬೇಡ ಉಪ್ಸಾರು ಮಾಡು ಅಂತ ಹೇಳ್ತಾರೆ ಅಷ್ಟು ಫೇಮಸ್ ಕೂಡ ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮೇಲುಗಡೆ ಮೆಣಸಿಕಾಯಿ ಸುಡ್ತಾ ಬರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಎಲ್ಲ ಅಂದರೆ ಎಲ್ಲ ಸೈಡು ಆ ಥರ ಫ್ರೈ ಆದರೆ ಮೆಣಸಿಕಾಯಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಅದು ನೀಟಾಗಿ ಇನ್ನು ಜಾಸ್ತಿ ಆದರೆ ಏನಾಗುತ್ತೆ ಸಿಡ್ದೋಗುತ್ತೆ ಅದು ಸಿಡಿಯೋ ಸಿಡಿದ್ರೆ ನಮಗೂ ಸುಮ್ಮನೆ ಪ್ರಾಬ್ಲಮ್ಮು ಅದಕ್ಕೆ ಏನು ಮಾಡಬೇಕೀಗ ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ವಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಬಟ್ ಪ್ಯಾನ್ ಬಿಸಿ ಇದೆ ಬಿಸಿ ಇದ್ದಾಗ ಏನು ಮಾಡಬೇಕು ಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಜಸ್ಟು ಪ್ಯಾನ್ ಬಿಸಿಗೆ ಅದು ಮೆಣಸು ಮತ್ತು ಜೀರಿಗೆ ಬಿಸಿ ಆಗುತ್ತೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಕೂಡ ಈಗ ಹಾಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಜಸ್ಟ್ ಪ್ಯಾನ್ ಬಿಸಿಲಿ ಇದನ್ನು ಫ್ರೈ ಮಾಡ್ಕೊತಾ ಇರೋದು ಈ ಖಾರನ ನೀವು ಜಸ್ಟ್ ಒಂದು ಕರ್ಡ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಪರೋಟ ಮಾಡಿದಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಪರೋಟ ಮಾಡಿದಾಗ್ಲೂ ಈ ಖಾರನ ಕರ್ಡ್ ಜೊತೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಬೌಲ್ ಕರ್ಡ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಪರೋಟ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾರಕ್ಕೆ ಇಟ್ಟಿದ್ದೆ ನಾನು ಹಾರಿದೆ ಚೆನ್ನಾಗಿ ಇದನ್ನ ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದೀನಿ ಇವಾಗ ನಾನು ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿ ಗುಪ್ ತೆಗೆದಿಟ್ಟಿನಲ್ಲ ಅದನ್ನ ಇವಾಗ ಆ್ಯಡ್ ಮಾಡ್ಕೊಂತ ಇದ್ದೀನಿ ಇವಾಗ ಖಾರ ರುಬ್ಕೊಂಡೆ ನೋಡಿ ನಮ್ಮ ಕಡೆ ಎಲ್ಲ ಕಲ್ಲಲ್ಲಿ ರುಬ್ತೀವಿ ಕಲ್ಲಲ್ಲಿ ರುಬ್ಬಿದ್ರೆ ನೀರು ಆ್ಯಡ್ ಮಾಡಬೇಕಾಗಿಲ್ಲ ಖಾರ ತುಂಬ ಇನ್ನೂ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಮಿಕ್ಸಿ ಜಾರ್ಗಳಲ್ಲಿ ಮಾಡೋದ್ರಿಂದ ಸ್ವಲ್ಪ ಆದರೂ ನೀರು ಹಾಕಬೇಕಾಗತ್ತೆ ಈ ಥರ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಖಾರ ರೆಡಿ ಆಯಿತು ನೋಡಿ ಅಟ್ ಎ ಟೈಮ್ ಈಗ ಮೂರು ವಿಷಲ್ ಓಡಿಸಿದ್ದೀನಿ ನಾನು ಕಾಳನ್ನ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಒಂದು ಸ್ಟೈನರಲ್ಲಿ ಸೋಸ್ಕೊಂಡ್ಬಿಡೋಣ ಎಷ್ಟು ಒಳ್ಳೆಯದು ಅಂದರೆ ಇದು ಕಾಳುಗಳು ಸುಮಾರು ಐದರಿಂದ ಆರು ವೈಟ ವೆರೈಟಿ ಕಾಳುಗಳಿದೆ ಅದರಲ್ಲೂ ಮೊಳಕೆ ಬಂದಿರೋದಂದ್ರೆ ಹೈ ಪ್ರೋಟೀನ್ ಇದು ಸೊ ಇದು ಕಾಳನ್ನ ನಾವು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ಕಡಲೆ ಸಾರಿ ಕಾಯಿ ಮತ್ತು ಎರಡು ಈರುಳ್ಳಿ ಒಂದು ಹಣಮೆಣ್ಸಿಕಾಯಿ ಮತ್ತು ಹಿಂಗು ಇಷ್ಟು ತಗೋಬೇಕು ಒಂದು ಪ್ಯಾನ್ಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಾಸಿವೆ ಒಣ ಮೆಣಸಿಕ್ ಮತ್ತು ಈರುಳ್ಳಿನ ಎ ಟೈಮ್ ಹಾಕೋಬಿಡಿ ಸುಮಾರು ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಒಂದು ಮೀಡಿಯಮ್ ಸೈಝಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ತುಂಬ ಫ್ರೈ ಆಗಬೇಕಾಗಿಲ್ಲ ಜಸ್ಟ್ ಒಂದು ಕಲರ್ ಬ್ರೌನ್ ಅಂದರೆ ಗೋಲ್ಡನಿಷ್ ಕಲರ್ ಬಂದರೆ ಸಾಕು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಹಿಂಗೆ ಹಾಕ್ಕೊಂಡ್ರೆ ಪ್ರತಿಯೊಂದು ಪಲ್ಯಕ್ಕೆ ಆಗಲಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆರಗ್ನೇ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹಿಂಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು ಕೂಡ ಹೆಲ್ತ್ಗೆ ನೋಡಿ ಕಲರ್ ಚೇಂಜ್ ಆಯಿತು ಈರುಳ್ಳಿ ಇವಾಗ ಸ್ವಲ್ಪ ಕಾಯಿನ ಆ್ಯಡ್ ಮಾ ಆ್ಯಡ್ ಮಾಡ್ಕೊಳ್ಳೋಣ ಕೆಲವರು ಕಾಳನ್ನ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕಾಯಿ ಹಾಕ್ಕೊಂತಾರೆ ಬಟ್ ಪಲ್ಯನ ನಾವು ಮಧ್ಯಾಹ್ನ ಮಾಡಿದ್ರೆ ಸಂಜೆವರೆಗೂ ಇಟ್ಕೊಬೇಕು ಅಂದರೆ ಆದಷ್ಟು ಫಸ್ಟೇ ಕಾಯಿನ ಡ್ರೈ ಮಾಡ್ಕೊಂಬಿಟ್ರೆ ಕಾಯಲ್ಲಿ ಇನ್ ಕೇಸ್ ಸ್ವಲ್ಪ ನೀರು ಅಂಶ ಇದ್ದರೆ ಸೊ ಕಾಯಿ ಪಲ್ಯ ಚೆನ್ನಾಗಿ ಬಾ ಇದು ಬರುತ್ತೆ ಅಂದರೆ ಹಾಳಾಗಲ್ಲ ಸೊ ಹಾಗಾಗಿ ಫಸ್ಟೇ ನಾನು ಕಾಯಿನಲ್ಲಿ ಡ್ರೈ ಮಾಡ್ಕೊಂಬಿಡ್ತೀನಿ ಕಾಳಿಗೆ ಆಲ್ರೆಡಿ ಉಪ್ಪಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಬಟ್ ಈರುಳ್ಳಿ ಮತ್ತು ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಸ್ವಲ್ಪ ಜಸ್ಟೇನು ತುಂಬ ಏನು ಬಾಡಿಸೋದು ಬೇಡ ಜಸ್ಟು ಕಾಯಲ್ಲಿರೋ ನೀರು ಅಂಶ ಹೋದರೆ ಸಾಕು ಸೊ ಈಗ ಕಾಳನ್ನ ಚೆನ್ನಾಗಿ ನೀರಿಂದ ಇದು ಮಾಡಿಕೊಂಡು ಇಟ್ಕೊಂಡಿರೋದ್ರಿಂದ ಈ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಉಪ್ಸಾರು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ಈ ಥರ ಏನಾದರೂ ಡೈಲಿ ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಈ ಥರ ಮೊಳಕೆ ಕಟ್ಟಿರೋ ಕಾಳನ್ನ ಬೇಯಿಸ್ಬಿಟ್ಟು ಬೇಕಾದ್ರೆ ನೀರು ಯೂಸ್ ಮಾಡ್ಕೊಳ್ದಿರೋ ಪರವಾಗಿಲ್ಲ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೇದು ಎಕ್ಸ್ಪೆಷಲಿ ಮಕ್ಳಿಗೆ ಮಾಡಿಕೊಡಿ ಮಕ್ಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದು ಹೈ ಪ್ರೋಟೀನ್ ಅಂತ ಹೇಳ್ತಾರೆ ಇದನ್ನ ಮೊಳಕೆ ಕಾಳುಗಳನ್ನ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಇಟ್ಬಿಡಿ ಒಂದು ಒಂದೆರಡು ನಿಮಿಷ ಸೊ ಪಲ್ಯ ರೆಡಿ ಆಯಿತು ನೋಡಿ ಇವಾಗ ಕಾಳನ್ನ ಸೋಸ್ಕೊಂಡಿರೋ ನೀರು ಇದು ಇವಾಗ ಅದನ್ನ ಉಪ್ಸಾರು ಮಾಡ್ಕೊಂಬಿಡೋಣ ಅದು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ನಾನು ಇಲ್ಲಿ ಬೆಳ್ಳುಳ್ಳಿನ ಮೂರು ಅಷ್ಟುಗಳನ್ನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಟೊಮೋಟನ್ನ ಸಣ್ಣ ಸಣ್ಣದಾಗಿ ಇಚ್ ಈಗ ಉಪ್ಸಾರು ಮಾಡೋ ಒಂದು ಪಾತ್ರೆ ತೊಗೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ಎಣ್ಣೆ ಸಾ ಉಪ್ಸಾರಲ್ಲಿ ಜಾಸ್ತಿ ಹಾಕೋರು ತೆಲು ಇರುತ್ತೆ ಒಂದು ಒಂದು ಸ್ಪೂನಷ್ಟು ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ನಮ್ಮ ಎಲ್ಲ ಈಗ ಸೋಸ್ ಇಟ್ಟಿರ್ತೀವಲ್ಲ ನೀರು ಅದನ್ನೇ ಉಪ್ಸಾರು ಥರ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡಿಕೊಂಡ್ರೆ ನಿಮ್ಗೆ ಹೆಂಗಂತ ಲೈಟಾಗಿ ಒಂಥರ ರಸಮ್ ಥರ ಆಗುತ್ತೆ ನೀವು ಕುಡಿಯೋಕ್ಕೂ ಕುಡಿಯಲುಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಆಲೆ ಖಾರ ರುಬ್ಬಿಟ್ಟಿರ್ತೀನಿ ಅದ ಜಾರ್ನ ಅದ ತೊಳೆದ ತೊಳ್ದಿಲ್ಲ ಹಾಗೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನಲ್ಲಿ ಸ್ವಲ್ಪ ಇದು ಮಾಡಿಕೊಂಡ್ರೆ ಅದರ ಉಳಿದಿರೋ ಖಾರದ ಅಂಶ ಇರುತ್ತಲ್ಲ ಸೊ ಅದನ್ನು ನೀಟಾಗಿ ಇದಾಗುತ್ತೆ ಈ ಥರ ಹಾಕೋದ್ರಿಂದ ಉಪ್ಸಾರು ಟೇಸ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಪ್ರೇಟ್ ಜಾಸ್ತಿ ಖಾರ ಯೂಸ್ ಮಾಡಲೇಬೇಕಾಗಿಲ್ಲ ಈಗ ಮಕ್ಕಳಿಗೆ ನಾವು ಖಾರ ಹಾಕ್ತೆ ಹಂಗೆ ತಿನ್ನಿಸ್ತೀವಿ ಆಗ ಅವರಿಗೆ ಸ್ವಲ್ಪ ಖಾರ ಉಳಿ ಕರೆಕ್ಟಾಗಿರುತ್ತೆ ಬರೀ ಉಪ್ಸಾರು ಹಾಕ್ಕೊಂಡು ತಿನ್ನಿಸಿದ್ರು ಅವ್ರಿಗೆ ಊಟ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಉಪ್ಸಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ನೀವು ಜಾರು ಜಾರಲ್ಲಿ ಏನಾಗುತ್ತೆ ಜಸ್ಟ್ ಖಾರ ತೆಗೆದು ಇಟ್ಕೊಂಡಿರ್ತೀರ ಹಾಗೆ ಮುಚ್ಚಿಟ್ಟಿದ್ರೆ ಉಪ್ಸಾರು ಮಾಡಬೇಕಾದ್ರೆ ಅದನ್ನು ಉಪ್ಸಾರನ ಅದರೊಳಗಡೆ ಶಿಫ್ಟ್ ಮಾಡಿಕೊಂಡು ಈ ಥರ ಒಗ್ಗರಣೆಗೆ ಹಾಕೊಂಡ್ರೆ ಉಪ್ಸಾರು ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಸ್ವಲ್ಪ ಈರು ಈರುಳ್ಳಿ ಇದೆ ಸಾರಿ ಟೊಮೊಟೊನು ಮತ್ತು ಬೆಳ್ಳುಳ್ಳಿನು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಂಬಿಡ್ಬೇಕು ಅವಾಗ ಅದು ಫ್ಲೇವರ್ ಬಿಡುತ್ತಲ್ಲ ನಿಮಗೆ ಉಪ್ಸಾರು ಒಂಥರ ಇನ್ನೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಜಾರಲ್ಲಿ ಇದ್ದ ನೀರನ್ನ ಟ್ರಾನ್ಸ್ಫರ್ ಮಾಡಿದೆ ಇದಕ್ಕೆ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂಥರ ರಸಂ ಥರ ಬರುತ್ತೆ ಫ್ಲೇವರು ಅಷ್ಟೆಷ್ಟು ಗಮ್ಮಂತ ಇದೆ ಅಂದರೆ ನೀವು ಜಸ್ಟ್ ಒಂದು ಈ ಉಳಿದಿರೋ ನೀರನ್ನು ಇದಕ್ಕೆ ಹಾಕೊಬೋದು ಯಾಕೆಂದರೆ ಉಪ್ಸಾರು ಬೇಕಾಗುತ್ತಲ್ಲ ಸೊ ಹಾಗಾಗಿ ಇಲ್ಲಾಂದರೆ ನೀವು ಮನೇಲಿ ಸ್ವಲ್ಪ ಜನ ಇದ್ದರೆ ಜಾಸ್ತಿ ನೀರು ಹಾಕ್ಕೊಳ್ದ್ರೆ ನಡೆಯುತ್ತೆ ಬಟ್ ಇಲ್ಲೆಲ್ಲ ನಾನು ಯೂಸ್ ಮಾಡಿರೋದು ಬರೀ ಕಾಳು ಬೇಯಿಸಿರೋ ನೀರು ಅಷ್ಟೇ ಎಕ್ಸ್ಟ್ರಾ ಯಾವುದೇ ವಾಟ್ರನ್ನ ನಾನು ಯೂಸ್ ಮಾಡಿಲ್ಲ ನೋಡಿ ಉಪ್ಸಾರು ಒಂದು ಒಂದೆರಡು ಮಳ್ಳು ಒಂದೆರಡು ಎರಡರಿಂದ ಮೂರು ನಿಮಿಷ ಮಳಿಸ್ಕೊಂಡ್ರೆ ಸಾಕು ಉಪ್ಸಾರು ರೆಡಿ ಆಯಿತು ಅಂತಲೇ ಅರ್ಥ ಇವಾಗ ಉಪ್ಸಾರು ರೆಡಿ ಆಯಿತು ಈಗ ಬನ್ನಿ ನಾನು ನೆಕ್ಸ್ಟು ಲಂಚಲ್ಲಿ ಇನ್ನೊಂದು ಇತ್ತಲ್ಲ ನೀರು ಮಜ್ಜಿಗೆ ಅದು ಹೇಗೆ ಮಾಡೋದು ಅಂತ ನೋಡ್ತಾ ತೋರಿಸ್ತೀನಿ ನೋಡಿ ಹಾಫ್ ಅಷ್ಟು ನಾನು ಮೊಸರು ತೊಗೊಂಡಿರೋದು ಅದಕ್ಕೆ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮೊಸರುನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳೋಣ ಯಾಕಂದರೆ ಇದನ್ನ ಮಜ್ಜಿಗೆ ಮಾಡ್ಕೊಬೇಕು ನೀವು ಮನೇಲಿ ಇದ್ರ ಮಜ್ಜಿಗೆ ಮಾಡೋದೇ ಇರುತ್ತಲ್ಲ ಕೋಲು ಅದಿದ್ರೂ ಪರವಾಗಿಲ್ಲ ಇದ್ ಇದ್ರೂ ಸರಿ ಇಲ್ಲದೇರೂ ಸರಿ ಇದು ಸ್ಪೂನಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಅವಾಗ ಅದೇ ಇದಾಗುತ್ತೆ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ನಾನು ಇನ್ನೂ ನೀರು ಆ್ಯಡ್ ಮಾಡಿ ಜಸ್ಟ್ ಮೊಸರನ್ನ ಸ್ವಲ್ಪ ಹೊಡೆದಿದ್ದೀನಿ ಅಷ್ಟೇ ಶುಂಠಿ ಶುಂಠಿ ಹಾಕೋದ್ರಿಂದ ಮ ನಿಮ್ಗೆ ಆರೋಗ್ಯಗೂ ಒಳ್ಳೆಯದು ಮತ್ತು ಚೆನ್ನಾಗಿ ಮಜ್ಜಿಗೆ ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಫಸ್ಟು ಈರುಳ್ಳಿ ಹಾಕಿರ್ತೀವಲ್ಲ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಆವಾಗ ಫ್ಲೇವರ್ ಬಿಡುತ್ತೆ ಅದು ಸಾಮ್ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಇವಾಗ ನೀರು ಎಷ್ಟು ಬೇಕು ನೀರು ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅಂದರೆ ಆದಷ್ಟು ನೀರು ಮಜ್ಜಿಗೆ ಅಂದರೆ ತೆಳ್ಳಗಿದ್ರೇ ಒಳ್ಳೇದು ಸುಮಾರು ಇಲ್ಲಿ ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಅಕಸ್ಮಾತ್ ಸ್ವಲ್ಪ ಗಟ್ಟಿ ಇದೆ ಮೊಸ್ ಮೊಸರು ಥರ ಕಾಣಿಸ್ತಾ ಇದೆ ಅಂದರೆ ಒಂದೆರಡು ಸತಿ ಗ್ಲಾಸಿಂದ ಪಾತ್ರೆಗೆ ಪ್ಲಾತ್ರೆ ಗ್ಲಾಸ್ಗೆ ಈ ಥರ ಶಿಫ್ಟ್ ಮಾಡಿದ್ರೆ ಆ ಮೊಸರು ಗಟ್ಟಿ ಗಟ್ಟಿ ಕಣಗಳಿದ್ರೆ ಒಡೆದು ಹೋಗುತ್ತೆ ನೀರು ಥರ ಆಗುತ್ತೆ ಆವಾಗ ಮಜ್ಜಿಗೆ ಚೆನ್ನಾಗಾಗುತ್ತೆ ನೋಡಿ ನೀರು ಮಜ್ಜಿಗೆ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಇವತ್ತು ಲಂಚ್ ರೆಡಿಯಾಗಿದೆ ಸೊ ನಾನು ಮುದ್ದೆನೂ ಮಾಡಿದ್ದೀನಿ ಮುದ್ದೆ ಮಾಡಿರೋ ವೀಡಿಯೋ ನಾನು ಸಪ್ರೇಟ್ ಅಪ್ಲೋಡ್ ಮಾಡಿದ್ದೀನಿ ಸೊ ಮುದ್ದೆ ರೈಸು ಪಲ್ಯ ಎಲ್ಲ ರೆಡಿಯಾಗಿದೆ ಸೊ ಬನ್ನಿ ಈಗ ನಾನು ಏನು ಮಾಡಿದೆ ಅದನ್ನೆಲ್ಲ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಒಂದು ಬೌಲ್ ರೈಸು ಒನ್ ಬೌಲ್ ಉಪ್ಸಾರು ಒನ್ ಬೌಲ್ ಪಲ್ಯ ಒಂದು ಸ್ಪೂನ್ ಗ್ರೀನ್ ಚಟ್ನಿ ಖಾರ ಒಂದು ಗ್ಲಾಸ್ ನೀರು ಮಜ್ಜಿಗೆ ನೋಡಿ ಎಷ್ಟು ಸಿಂಪಲ್ಲಾಗಿ ಹೆಲ್ದಿಯಾಗಿ ತುಂಬ ಡೆಲಿಷಿಯಸ್ಸಾಗಿ ಮಾಡ್ಬೋದು ನೀವು ಮನೇಲಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಮಾಡಿಕೊಟ್ರೆ ಅವರು ಖಂಡಿತ ನಿಮ್ಮ ಲಂಚ್ನ ಇಷ್ಟಪಡ್ತಾರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು